ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜ್ಯೇಷ್ಠ ವ್ಲಾಗ್ಸ್. ನಾನ್ ನಿಮ್ಮ ಶ್ವೇತಾ. ಎಲ್ರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಡೈಲಿ ಒಂದೇ ತರ ತಿಂಡಿ ಮಾಡಿ ಮಾಡಿ ನನಗಂತೂ ಬೋರ್ ಆಗೋಗಿದೆ. ಸೊ ಇವತ್ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಿಮ್ ಜೊತೆ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದೀರಾ. ಇವತ್ ನಾನ್ ನಿಮ್ಮೆಲ್ರಿಗೂ ಕ್ವಿಕ್ ಆಗಿ ಮೆಂತೆ ಬಾತನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಆಗಿದ್ರೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನಿಲ್ಲಿ ಮೆಂತ್ಯ ಬಾತ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ಸ್ ಅನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೆಲ್ಲ ಐಟಮ್ಸ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ಒನ್ ಬೈ ಒನ್ ಕ್ವಿಕ್ ಆಗಿ ತೋರಿಸ್ತೇನೆ. ಬನ್ನಿ ಫ್ರೆಂಡ್ಸ್, ನಾನಿಲ್ಲಿ ಮೆಂತ್ಯ ಬಾತ್ಗೆ ಅಂತ ಹೇಳ್ಬಿಟ್ಟು ಒಂದು ಆಲೂಗಡ್ಡೆ, ಒಂದು ಕ್ಯಾರೆಟ್, ಒಂದು ಸ್ವಲ್ಪ ಬೀನ್ಸ್ ಮತ್ತೆ ಅರ್ಧ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಒಂದು ಪ್ಲೇಟಲ್ಲಿ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪನ್ನ ನೀಟಾಗಿ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತೊಂದು ಕಡೆ ಇಲ್ಲಿ ಒಂದು ಲೋಟ ಆಗುವಷ್ಟು ಅಕ್ಕಿನ ತೊಳೆದ್ಬಿಟ್ಟು ಅದಕ್ಕೆ ಎರಡು ಲೋಟ ನೀರನ್ನು ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಇವಾಗ ಮಸಾಲೆಗೆ ಏನು ಬೇಕು ಅಂತ ತೋರಿಸ್ತೀನಿ. ಬನ್ನಿ, ಮೆಂತ್ಯ ಬಾತ್ಗೆ ಮಸಾಲೆಗೆ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ನಾಲ್ಕು ಹಸಿಮೆಣಸು, ಅರ್ಧ ಈರುಳ್ಳಿ, ಅರ್ಧ ಟೊಮ್ಯಾಟೊ, ಒಂದು ಸ್ವಲ್ಪ ಕಾಯಿ ತುರಿ, ಮತ್ತು ಒಂದು ಏಲಕ್ಕಿ, ಎರಡು ಲವಂಗ, ಒಂದು ಸಣ್ಣ ಪೀಸ್ ಆಗುವಷ್ಟು ಚಕ್ಕೆನ ತಗೊಂಡಿದ್ದೀನಿ. ಸೊ ಇವಾಗ ಇದಿಷ್ಟನ್ನು ನಾನು ರುಬ್ಕೋತೀನಿ. ನೀವಿಲ್ಲಿ ನೋಡಬಹುದು, ಇವಾಗ ಮೆಂತ್ಯ ಬಾತ್ಗೆ ಬೇಕಾಗಿರುವಂತ ಮಸಾಲೆನ ನಾನು ಎತ್ತಿಟ್ಕೊಂಡಿದ್ದೆ ಅಲ್ವಾ. ಸೊ ಅದನ್ನ ನಾನು ರುಬ್ಬಿಟ್ಟು ಪೇಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾವು ಒಗ್ಗರಣೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ನಾನು ಮೊದಲಿಗೆ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಬಂದ್ಮೇಲೆ ನಾನು ಅದಕ್ಕೆ ಒಂದು ಸಣ್ಣ ಪೀಸ್ ಆಗುವಷ್ಟು ಚಕ್ಕೆ, ಒಂದು ಏಲಕ್ಕಿ ಮತ್ತೆ ಒಂದು ಪಲಾವ್ ಎಲೆನ ಹಾಕೋತೀನಿ. ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿನ ಹಾಕೋತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ್ಮೇಲೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂತ ಪೇಸ್ಟ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಮೊದ್ಲೇನೆ, ಅದನ್ನ ಹಾಕೋತೀನಿ. ಸೊ ಫ್ರೆಂಡ್ಸ್, ಇವಾಗ ಇದನ್ನ ನಾವು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಈ ಮಸಾಲೆ ಆಲ್ಮೋಸ್ಟ್ ಹಸಿ ವಾಸನೆ ಹೋಗಿದೆ, ನೀವಿಲ್ಲಿ ನೋಡ್ಬೋದು. ಇವಾಗ ತಿಕ್ ಆಗಿದೆ ಮಸಾಲೆ. ಸೊ ಇವಾಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನ ಹಾಕೋತೀನಿ. ನೀವು ಇನ್ನೊಂದ್ ತರನು ಮಾಡ್ಕೋಬಹುದು, ಈರುಳ್ಳಿ ಹಾಕಾದ್ಮೇಲೆ ಮೆಂತ್ಯ ಸೊಪ್ಪನ್ನ ಹಾಕೊಂಡು ಫ್ರೈ ಮಾಡಿ ಅದಾದ್ಮೇಲೆ ಮಸಾಲೆ ಹಾಕೋಬಹುದು, ಇಲ್ಲ ಅಂತಂದ್ರೆ ಮಸಾಲೆ ಫ್ರೈ ಮಾಡಿ ಮೆಂತ್ಯ ಸೊಪ್ಪನ್ನು ಹಾಕೋಬಹುದು. ಎರಡು ರೀತಿನೂ ಮಾಡ್ತಾರೆ. ನಾನು ಮಸಾಲೆ ಫ್ರೈ ಆದ್ಮೇಲೆ ಮೆಂತ್ಯ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಮೆಂತ್ಯ ಸೊಪ್ಪನ್ನ ಹಾಕೊಂಡು ಯಾಕೆ ಫ್ರೈ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಕಹಿ ಅಂಶ ಇರುತ್ತಲ್ವಾ, ಅದು ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿ ಹಾಕೋಕ್ಕಿಂತ ಮುಂಚೆ ಮೆಂತ್ಯ ಸೊಪ್ಪನ್ನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ಮಸಾಲೆ ಯಾವ ರೀತಿ ದಪ್ಪ ಆಗಿದೆ ಅಂತ. ಸೊ ಈ ಹದಕ್ಕೆ ಬಂದ್ರೆ ಸಾಕು, ಇವಾಗ ನಾವು ಇದಕ್ಕೆ ಹೆಚ್ಚಿಟ್ಕೊಂಡಿರೋಂತ ತರಕಾರಿಗಳನ್ನ ಹಾಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಹೆಚ್ಚಿಟ್ಕೊಂಡಿರುವಂತ ತರಕಾರಿಗಳನ್ನ ಹಾಕೊಳ್ಳೋಣ. ಇಲ್ಲಿ ನೀವು ಹಸಿ ಬಟಾಣಿ ಇತ್ತು ನಿಮ್ಮ ಮನೇಲಿ ಅಂತಂದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ನನಗೆ ಹಸಿ ಬಟಾಣಿ ಸಿಕ್ಕಿಲ್ಲ, ಸೊ ನಾನು ಹಾಕೋತಾ ಇಲ್ಲ. ನಿಮ್ಮ ಹತ್ರ ಇದೆ ಅಥವಾ ನಿಮ್ಮ ಮನೇಲಿ ಇದೆ ಅಂತಂದ್ರೆ ನೀವು ಹಸಿ ಬಟಾಣಿ ಕೂಡ ಹಾಕೋಬಹುದು, ಚೆನ್ನಾಗಿರತ್ತೆ. ಸೊ ಇವಾಗ ತರಕಾರಿ ಹಾಕಾದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಒಂದು ಲೋಟ ಅಕ್ಕಿನ ತೊಳೆದ್ಬಿಟ್ಟು ಅದಕ್ಕೆ ಎರಡು ಲೋಟ ಆಗುವಷ್ಟು ನೀರನ್ನ ಹಾಕಿಟ್ಕೊಂಡಿದ್ದೆ ಅಂತ. ಸೊ ಇವಾಗ ಇದನ್ನ ನಾನು ಈ ಮಸಾಲೆಗೆ ಆ್ಯಡ್ ಮಾಡ್ಕೋತೀನಿ. ಅಕ್ಕಿನ ಹಾಕಾದ್ಮೇಲೆ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾವು ಉಪ್ಪು ಸಕ್ಕರೆ ಎಲ್ಲ ಹಾಕೊಳ್ಳೋಣ. ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತೀನಿ. ಮತ್ತೆ ಸ್ವಲ್ಪ ಸಕ್ಕರೆನ ಹಾಕೋತೀನಿ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಮ ಹತ್ರ ಹೇಳ್ತಾ ಇರ್ತೀನಿ ಸಕ್ಕರೆ ಆಪ್ಷನಲ್ ಅಂತ. ಆಯ್ತಾ, ನಿಮಗೆ ಬೇಕಾದ್ರೆ ಮಾತ್ರ ನೀವು ಸಕ್ಕರೆನ ಯೂಸ್ ಮಾಡ್ಕೋಬಹುದು. ನನಗೆ ಸ್ವಲ್ಪ ಸ್ವೀಟ್ ಸ್ವೀಟ್ ಇದ್ರೆ ಇಷ್ಟ ಆಗುತ್ತೆ. ಸ್ವೀಟ್ ಮೀನ್ಸ್ ಹಂಗಲ್ಲ, ಸ್ವಲ್ಪ ಸ್ವೀಟು. ಅದಕ್ಕೆ ನಾನು ಸಕ್ಕರೆನ ಹಾಕೋತೀನಿ. ಸಕ್ಕರೆ ಯಾವಾಗಲೂ ಆಪ್ಷನಲ್ ಆಗಿರುತ್ತೆ, ನೀವು ಬೇಕಂದ್ರೆ ಮಾತ್ರ ಯೂಸ್ ಮಾಡ್ಕೋಬಹುದು. ಇದಕ್ಕೆ ನಾನು ಲಾಸ್ಟ್ ಅಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಗರಂ ಮಸಾಲೆ ಇದೆಯೋ ಅದನ್ನ ನೀವು ಯೂಸ್ ಮಾಡ್ಕೋಬಹುದು, ಇದು ಕೂಡ ಆಪ್ಷನಲ್ಲು.
ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದೀನಿ. ನಿಮ್ಮ ಮನೇಲಿ ಗರಂ ಮಸಾಲೆ ಇತ್ತು ಅಂತಂದ್ರೆ ಮಾತ್ರ ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಬಹುದು. ಇದನ್ನ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ. ಫ್ರೆಂಡ್ಸ್, ಇವಾಗ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಉರಿ ಕೂಡ ದೊಡ್ಡ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ ಇದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂತು ಅಂದ್ರೆ ಮೆಂತ್ಯ ಬಾತ್ ಚೆನ್ನಾಗಿ ಬರುತ್ತೆ, ಅಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ನಾವು ಮುಚ್ಚಳನ ಮುಚ್ಚಿಬಿಟ್ಟು 3 ವಿಸಲ್ ಕೂಗಿಸ್ಕೊಳ್ಳೋಣ. ಅದಾದ್ಮೇಲೆ ನಾನು ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ನಿಮಗೆ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಇವಾಗ ಅದನ್ನ ನಾನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡು ಬರ್ತೀನಿ. ಸರಿನಾ ಫ್ರೆಂಡ್ಸ್, ನೀವಿಲ್ಲಿ ನೋಡಬಹುದು ಬಿಸಿಯಾಗಿರುವಂತ ಮೆಂತ್ಯ ಬಾತ್ ರೆಡಿ ಆಗಿದೆ. ಸೊ ನಾನು ಇವಾಗ ಅದನ್ನ ಟೇಸ್ಟ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಹೆಂಗ್ ಬಂದಿದೆ ಅಂತ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡ್ಬಿಟ್ಟು ಟೇಸ್ಟ್ ಹೆಂಗ್ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಆಯ್ತಾ. ಸಖತ್ತಾಗಿ ಬಂದಿದೆ, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ನಾರ್ಮಲ್ ಆಗಿ ವೆಜಿಟೇಬಲ್ ಪಲಾವ್ ಅನ್ನ ಮಾಡ್ತಾನೆ ಇರ್ತೀವಿ ನಾವು. ಸೊ ಸ್ವಲ್ಪ ಚೇಂಜ್ ಇರ್ಲಿ ಅಂತ ಹೇಳ್ಬಿಟ್ಟು ತರಕಾರಿ ಪ್ಲಸ್ ಮೆಂತ್ಯ ಸೊಪ್ಪನ್ನ ಹಾಕ್ಬಿಟ್ಟು ಮೆಂತ್ಯ ಬಾತ್ ಅನ್ನ ಮಾಡಿದೀನಿ. ತುಂಬಾ ರುಚಿಯಾಗಿ ಬಂದಿದೆ ಸ್ನೇಹಿತರೆ. ನೀವು ಕೂಡ ಮನೇಲಿ ಇದನ್ನ ತಪ್ಪದೆ ಟ್ರೈ ಮಾಡಿ, ಮತ್ತೆ ಟೇಸ್ಟ್ ಹೆಂಗ್ ಬಂದಿದೆ ಅಂತ ಹೇಳೋದನ್ನ ಮರಿಬೇಡಿ. ಯಾವಾಗ್ಲೇ ಹೇಳಿದ್ದೆ ಅಲ್ವಾ, ನನಗಂತೂ ತುಂಬಾನೇ ಇಷ್ಟ ಆಗಿದೆ, ನಿಮ್ಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ನನ್ನ ಈ ವಿಡಿಯೋ ಅಥವಾ ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೇನೆ ನಮ್ಮ ವಿಡಿಯೋನ ನೀವು ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿಬಿಟ್ಟು ನಮ್ಮನ್ನ ಇನ್ನಷ್ಟು ಸಪೋರ್ಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟಾಟಾ.